ನಾನು ಅಶ್ವಿನ್ಗೆ ಹೆಂಡತಿಯಾಗಿ ಬಂದ್ರೆ ನೀವು ನನಗೆ ವರ್ಸೆಲ್ ಚಿಕ್ಕಪ್ಪ ತಾನೆ ಯೋಚನೆ ಮಾಡಿ ನೋಡಿ ರೈಟ್ ನೋ 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 ಯು ರಾಂಗ್ ನೀನು ಅಶ್ವಿನ್ ಹೆಂಡತಿನೂ ಆಗಲ್ಲ ನಾನು ನಿಮ್ಮ ಚಿಕ್ಕಪ್ಪನೂ ಆಗಲ್ಲ ಏಯ್ ಪೂಜಾ ಏ ಅನು ಇಳ್ಸೆ ಕೈನ ನಾವಿಬ್ರು ಜೋಡಿಯಾಗಿದ್ದ ಫೋಟೋ ನೋಡಿ ಸೈಜ್ ಕೊಳ್ಳೋಕಾಗ್ದೆ ಅದನ್ನ ಸುಟ್ಟಾಗ್ದೆಯಲ್ಲ ಫೋಟೋನ್ ಸುಟ್ಟ ಮಾತ್ರಕ್ಕೆ ನಮ್ ಪ್ರೀತಿ ಸುಟ್ಟೋಗುತ್ತೆ ಅಂತ ಅಂದ್ಕೊಂಡಿದ್ಯಾ ನಮ್ ಪ್ರೀತಿಗೆ ಐಸ್ ಗಟ್ಟಿ ಅದನ್ನ ಪ್ರದಕ್ಷಿಣೆ ಮಾಡಕ್ಕೆ ನೆನ್ನೆ ರಾತ್ರಿ ನಿಮ್ ಕಣ್ಮುಂದೆನೆ ಲೈವ್ ಶೋ ನಡೀತಿತ್ತು ಹೇಗಿತ್ತು ನಮ್ ಪರ್ಫಾರ್ಮೆನ್ಸ್ ಅದನ್ನ ಅವ್ರು ಹೇಳಬಾರ್ದು ಸ್ಕ್ರಿಪ್ಟ್ ಬರೆದು ಡೈರೆಕ್ಟ್ ಮಾಡಿದ್ ನಾನು ಹೇಳ್ತೀನಿ ಕೇಳು ಪೂಜಾ ನಿಮ್ಮಿಬ್ರು ಪರ್ಫಾರ್ಮೆನ್ಸ್ ಸೂಪರ್ ಈ ಬೇಡವಾಗಿರೋ ಜನರ ಮುಂದೆ ವೇಸ್ಟ್ ಡಿಸ್ಕಷನ್ಸ್ ಎಲ್ಲ ಸಾಕು ನೀವು ಹೊರಡಿ ಸರಿ ಅಣ್ಣ ವಿತ್ ಯುವರ್ ಪರ್ಮಿಷನ್ ಹೊರಡಕ್ಕೂ ಮುಂಚೆ ರಾತ್ರಿ ಶೋನಲ್ಲಿ ಅಜ್ಜಿ ಮುಂದೆ ಇವ್ರು ಸೋಲಕ್ಕೆ ಕಾರಣ ಆಗಿದ್ದ ಸೀಕ್ರೆಟ್ನ ನಾನು ಓಪನ್ ಮಾಡ್ಲಾ ಅದಕ್ಕೇನಂತೆ ಹೇಳು ಅನು ನೀವ್ ಪಾಪ ನೀವು ನಿಮ್ ನಿಮ್ ಬುದ್ಧಿವಂತಿಕೆ ಬೆಳ್ಸಿ ಅಜ್ಜಿ ಕೈಗೆ ನಮ್ಮಿಬ್ರು ಸಿಕ್ಕಾಕ್ಸ್ಬೇಕು ಅಂತ ನಾವು ಒಳಗಡೆ ಹೋದಾಗ ನೀವು ಡೋರ್ ಲಾಕ್ ಮಾಡ್ಕೊಂಡು ಹೋದ್ರಿ ಅಲ್ವಾ ಆಮೇಲೆ ವಾಪಸ್ ಬಂದು ನೀವೇ ನಿಮ್ ಕೈಯಾರೆ ಡೋರ್ ಓಪನ್ ಮಾಡಿದ್ರಿ ಆಗ ಒಳಗ್ ಮಾತ್ರ ನಾನು ಪೂಜಾ ಪೂಜಾ ಇರ್ಲಿಲ್ಲ ಅಲ್ಲಿ ಲಾಕ್ ಮಾಡಿದ ರೂಮಿಂದ ಪೂಜಾ ಮಾಯ ಅದ್ ಹೇಗೆ ಹೌದು ಹೇಗೆ ಹೇಳ್ತೀನಿ ಹೇಳ್ತೀನಿ ಆ ಜಾದು ಮಾಡಿದ ಜಾದುಗಾರ ನನ್ನಣ್ಣ ಹೌದೌದು ನಾನೇ 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 ಅಶ್ವಿನ್ ಪ್ಲೀಸ್ ಪಾಪ ಅವ್ರನ್ನೆಲ್ಲ ನೋಡು ಎಷ್ಟು ಕನ್ಫ್ಯೂಸ್ ಆಗಿ ನೋಡ್ತಿದಾರ ಆ ಜಾದು ಹೇಗ್ ನಡೀತು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳು ವೆರಿ ಸಿಂಪಲ್ ಅನು ನೀವ್ ಡೋರ್ ಲಾಕ್ ಮಾಡ್ಕೊಂಡು ಹೋದ್ಮೇಲೆ ಅಷ್ಟೊಂದು ಬುದ್ಧಿವಂತಿಕೆ ಬಳಸಿ ಪ್ಲಾನ್ ಮಾಡಿದ್ ನಿಂಗೆ ಪ್ರತಿಯೊಂದು ಬೀಗಕ್ಕೂ ಇನ್ನೊಂದು ಸ್ಪೇರ್ ಕೀರುತ್ತೆ ಅಂತ ಕಾಮನ್ ಸೆನ್ಸ್ ಕೂಡ ಇರಲಿಲ್ವಾ ನಿಮ್ಗೆ ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯನು ಕ್ಯಾಂಡಲ್ ದೆವ್ವಗಳಾಗಿ ನಾವ್ ಕಿಚನ್ ಹೋದ್ಮೇಲೆ ಫಾಲೋ ಮಾಡಿದ ನೀವು ವಾಶ್ ಬೇಸಿನ್ ಅಲ್ಲಿ ಕಂಡ್ರಕ್ತ ಅಜ್ಜಿ ಬಂದಾಗಿರ್ಲಿಲ್ಲ ಅದು ಕೂಡ ನಿಮ್ ಸೋಳ್ಗೆ ಒಂದ್ ಕಾರಣನೇ ಚೆಲ್ಲಿದ ರಕ್ತ ಅದು ಮಾಯ ಆಯ್ತು ಅದ್ ಹೇಗೆ ಹೌದೌದು ಅದು ಕೂಡ ನನ್ ಕೈ ಚಳ್ಕಾನೆ ನಾನಿದನ್ನೆಲ್ಲ ಮಾಡಿದ್ದಕ್ಕೆ ನಮ್ ಟೀಮ್ ಗೆದ್ದಿದ್ದು
ಹೇಗನು ನಮ್ಮಣ್ಣ ಸೂಪರ್ ಡೈರೆಕ್ಟರ್ ಅಲ್ವಾ? ಓಕೆ ಅನು, ಕೊನೆಗೂ ನೀವು ಸೋತು ನಮ್ಮನ್ ಗೆಲ್ಸಿ ನೀವೆಲ್ಲ ಒಳ್ಳೆ ಮಜಾ ಕೊಟ್ರಿ. ಜೊತೆಗೆ ನಾನು ಪೂಜಾ ರೊಮ್ಯಾಂಟಿಕ್ ಆಗಿ ಒಂದ್ ರಾತ್ರಿನ ಕಳಿಯೋದಿಕ್ ಸಹಾಯ ಕೂಡ ಮಾಡಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ ಅಶ್ವಿನ್, ನಾನಿನ್ ಹೊರಡ್ತೀನಿ, ಡ್ರಾಪ್ ಮಾಡ್ತೀಯಾ? ಓಕೆ, ವೈ ನಾಟ್. ಥ್ಯಾಂಕ್ ಯು ಅನು, ಆ್ಯಂಡ್ ಯುವರ್ ಟೀಮ್ ಆಸ್ ವೆಲ್. ಬಾಯ್. ಬಾಯ್ ಸರ್. ಅಣ್ಣ ಹುಷಾರು. ಅನು ಬಾಯ್ ಬರ್ಲಾ? ಅಶ್ವಿನ್, ನನ್ನ ಫೋನ್ ರಿಂಗ್ ಆಗ್ತಿದೆ, ಕೊಡು. ಪಿಂಟು ಕಾಲ್ ಮಾಡ್ತಿದ್ದಾನೆ, ರಿಸೀವ್ ಮಾಡು. ಅಪ್ಪ ಅಮ್ಮನ್ಗೇನಾದ್ರೂ ಈ ವಿಷಯ ಗೊತ್ತಾಯ್ತೋ ಏನೋ. ಹೇಳು ಪಿಂಟು, ಏನ್ ವಿಷಯ? ಮನೆಯಿಂದ. ಅಯ್ಯೋ, ಹೌದಾ? ಆಮೇಲೆ? ಹೌದಾ, ಸರಿ ಬಿಡು. ಆಯ್ತು ಕಣೋ, ನಾನು ಹೊರಡ್ತಿದ್ದೀನಿ, ಇನ್ ಸ್ವಲ್ಪತ್ತಿಗೆಲ್ಲ ನಾನು ಅಲ್ಲಿ ಬಂದ್ಬಿಡ್ತೀನಿ. ಬಾಯ್. ಪೂಜಾ, ಅಪ್ಪ ಅಮ್ಮಂಗೆ ಏನಾದರೂ ವಿಷಯ ಗೊತ್ತಾಯ್ತಾ? ರಾತ್ರಿ ಇನ್ನೇನು ಗೊತ್ತಾಗೋದ್ರಲ್ಲಿ ಇತ್ತಂತೆ ಸರ್. ಅಷ್ಟರಲ್ಲಿ ಪಿಂಟು ಹೇಗೋ ಮ್ಯಾನೇಜ್ ಮಾಡಿ ನನ್ನ ಕವರ್ ಅಪ್ ಮಾಡಿದ್ದಾನೆ. ಪೂಜಾ, ನಿನ್ನ ತಮ್ಮ ಕಿಲಾಡಿ ಅಂಕ ಕಿಲಾಡಿ, ಹೇಗೋ ಮ್ಯಾನೇಜ್ ಮಾಡ್ತೇನೆ ಬಿಡು. ಇಷ್ಟಕ್ಕೂ ಏನಾಯ್ತಂತೆ? ಏನೂ ಇಲ್ಲ, ರಾತ್ರಿ ದಿಢೀರಂತ ಅಮ್ಮನ್ಗೇನೋ ಕನ್ಸ್ ಬಿತ್ತಂತೆ. ಕೊಳೋ ಅಂತ ಹತ್ಕೊಂಡು ಅಪ್ಪನ ಹತ್ರ ಹೇಳಿ ನನ್ನ ರೂಮ್ ಗೋಡ್ ಬಂದ್ರಂತೆ. ಆಮೇಲೆ ಅದೇಗೋ ಪಿಂಟುಗ್ ಮೊದ್ಲೇ ಸುಳ್ಳು ಸಿಕ್ಕಿ ಅವ್ರಿಗಿಂತ ಮೊದ್ಲೇ ನನ್ನ ರೂಮಗ್ ಬಂದು ಮಲ್ಕೊಂಡಿದ್ದಾನೆ. ಅವರೆಲ್ಲ ನಾನೇ ನಿದ್ರೆ ಮಾಡ್ತಿದ್ದೀನಿ ಅಂದ್ಕೊಂಡು ಅಲ್ಲಿಂದ ಹೊರಟೋಗಿದ್ದಾರೆ. ಸರಿ ಸರಿ, ನೀನು ಬೇಗ ಮನೆಗೆ ಸೇರ್ಕೊಳ್ಳೋದು ಒಳ್ಳೇದು. ಅಶ್ವಿನ್, ಹೋಗಿ ಡ್ರಾಪ್ ಮಾಡ್ಬಿಟ್ಬಾ. ಸರ್, ಏನು ಟೆನ್ಷನ್ ಇಲ್ಲ, ಅಪ್ಪ ಅಮ್ಮ ಇಬ್ರು ಮದ್ವೆಗೆ ಹೋಗಿದಾರಂತೆ, ಬರೋದು ನಾಳೆನೆ. ಹೌದಾ? ಹಾಗಾದ್ರೆ ಇವತ್ತು ನಿನ್ ಮನೆಗೆ ಹೋಗದೇ ಇದ್ರು ನಡೆಯುತ್ತೆ? ನಡೆಯುತ್ತೆ ಸರ್. ಹಾಗಿದ್ರೆ ಇವತ್ತು ನೀನ್ ಇಲ್ಲೇ ಇದ್ಬಿಡು. ಆಸೆ ನೋಡು, ಇರ್ಲಿ ಬಿಡೋಣ ಇವತ್ತೊಂದಿಸ. ಅವಳು ಇಲ್ಲಿದ್ದು ಯಾರು ಕಣ್ಗಾದ್ರು ಬಿದ್ರೆ ಅದನ್ನ ನಿಭಾಯಿಸೋದು ಯಾರು? ನಾನ್ ತಾನೆ. ಇವೆಲ್ಲ ಏನು ಬೇಡ, ಸುಮ್ನೆ ಕರ್ಕೊಂಡು ಹೋಗಿ ಡ್ರಾಪ್ ಮಾಡ್ಬಿಡ್ಬಾ. ಡ್ರಾಪ್ ಮಾಡು ಅಂತ್ಯಾ? ನಿನಗೆ ಅಷ್ಟೊಂದು ಬೇಜಾರಿದ್ರೆ ಹೇಗಿದ್ರು ಹೋಗ್ತೀಯಲ್ಲ, ಇಡೀ ದಿನ ನೀನೇ ಅವ್ರ ಮನೇಲಿ ಇದ್ಬಿಡ್ಬಾ. ಕರೆಕ್ಟ್ ಅಲ್ವಾ? ಸೂಪರ್ ಐಡಿಯಾ, ಇದಂಗ್ ಹೊಳಿಲೇ ಇಲ್ಲ. ಹೌದೌದು, ನೀನು ಹೋಲ್ ಡೇ ನಮ್ಮ ಮನೆಯಲ್ಲೇ ಇದ್ರು ನನಗೆ ಯಾವ ಅಬ್ಜೆಕ್ಷನ್ ಇಲ್ಲ. ಇದಕ್ಕಿಲ್ವ ಅಬ್ಜೆಕ್ಷನ್? ಅದೆಲ್ಲ ಬೇಡ, ಅತಿ ಆದ್ರೆ ಯಾವುದು ಚೆನ್ನಾಗಿರೋದಿಲ್ಲ. ಹೋಗ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲೆ ವಾಪಸ್ ಬಾ. ಸರಿ ಅಣ್ಣ. ಹುಷಾರು. ಬಾಯ್ ಸರ್. ಬಾಯ್. ಬಾಯ್ ಅಣ್ಣ. ಬಾಯ್. ನಿನ್ನ ಕಳ್ಸಕ್ ಮನ್ಸೇ ಆಗ್ತಿಲ್ಲ ಗೊತ್ತಾ? ಇವತ್ತೊಂದಿನ ಇಲ್ಲಿದ್ದು ಹೋಗು. ಹೋಗು. ಇಡೀ ರಾತ್ರಿ ನಾನು ಎಷ್ಟು ಭಯ ಪಟ್ಟೆ ಗೊತ್ತಾ? ಜೀವ ಕೈಯಲ್ಲಿ ಇಟ್ಕೊಂಡಿದ್ದೆ. ಭೂತ ತರ ಆಕ್ಟ್ ಮಾಡಕ್ಕೆ ನನಗೆ ಎಷ್ಟು ಕಷ್ಟ ಆಯ್ತು ಗೊತ್ತಾ? ಆದ್ರೂ ನಿನ್ ಭೂತದ ಲುಕ್ಕಲ್ಲಿ ಎಷ್ಟು ಮುದ್ದ ಕಾಣಿಸ್ತಿದೆ ಗೊತ್ತಾ? ಎಷ್ಟು? ಬಾಯಲ್ಲಿ ಹೇಳ್ತೀನಿ. ಅಮ್ಮ ಪೂಜಾ, ಪೂಜಾ, ನೀನಾ? ನೀನ್ ಯಾವಾಗ ಬಂದೆ? ಅದು ನಾನು ನಿನ್ನೆ ರಾತ್ರಿನೇ ಬಂದೆ ಅತ್ತೆ. ಹಾ, ನಿನ್ನೆ ಬಂದ್ಯಾ? ಮತ್ ನಾನ್ ನೋಡ್ಲೇ ಇಲ್ಲ. ನಾನು ನೋಡಿಲ್ಲ. ಎಲ್ಲಿದ್ಲು?
ಇಡೀ ಮನೆ ಇಡೀ ಮನೇಲಿ ಭೂತ ತರ ತಿರುಗಾಡ್ತಾ ಇದ್ಲು. ಏ, ನಾನೊಬ್ಳೆ ಅಲ್ಲಿ, ನೀನು ಭೂತ ತರ ಓಡಾಡ್ತಿದ್ದೆ ತಾನೆ? ಹೌದು. ಭೂತನ ಏನೋ ಇದು, ಭೂತ ಗೀತ ಅಂತ ಏನೇನೋ ಹೇಳ್ತಿದ್ದೀರಾ, ನನ್ಗೊಂದು ಅರ್ಥನೇ ಆಗ್ತಿಲ್ಲ. ಅಮ್ಮ ಅದೇನು ಅಂತ ನಾನ್ ನಿಂಗೆ ಮೇಲೆ ಎಲ್ಲ ಹೇಳ್ತೀನಿ, ಇಲ್ಲಿ ಎಲ್ಲ ಕೇಳಿಸ್ಕೊಬಿಡ್ತಾರೆ. ಬಾಬಾ ಬಾಬಾ ಬಾ. ಅಯ್ಯೋ ಏನೋ ಇದು, ಏನಾದರೂ ಮ್ಯಾನೇಜ್ ಮಾಡಿ. ಆಯ್ತು ನಡೆಯೋ, ಹೋಗಮ್ಮ. ಅಮ್ಮ ಏನ್ ನಡೀತು ಅಂದ್ರೆ, ಇಷ್ಟೇ ನಡೆದಿದ್ದು. ಇಷ್ಟೇನಾ? ಹ್ಮ್, ಬರೀ ಇಷ್ಟೇನಾ? ಏನೋ ಇದು, ಇಷ್ಟೇ ಅಂತ ಇಷ್ಟು ಸುಲಭವಾಗಿ ಹೇಳ್ತಿದ್ಯಲ್ಲ. ಯಾಕಮ್ಮ ನಾವು ಮಾಡಿದ ತಪ್ಪ? ಮಾತಾಡ್ಬೇಡ ಅರ್ಜುನ ನೀನು. ಅಲ್ಲ, ಮಾತಾಡೋ ಪ್ರಯತ್ನ ಮಾಡ್ಬೇಡ ಅರ್ಜುನ, ಸುಮ್ನೆ ಇರು. ಅತ್ತೆ, ನಾವು ಮಾಡಿದ್ ನಿಮಗ್ ತಪ್ಪು ಅಂತ ಅನ್ಸಿದ್ರೆ ಬೇಕಾದ್ರೆ ನಾಲ್ಕೇಟ್ ಹೊಡೆದು ಬಿಡಿ. ಬೇಡಮ್ಮ, ನಿನ್ ಹೊಡಿಯೋದು ಬೇಡ, ನಾನ್ ನರ್ಕಕ್ ಹೋಗೋದು ಬೇಡ. ನಾನ್ ಯಾಕೆ ನಿನ್ ಹೊಡಿಲಿ? ಏನು ಮಾಡೋದಕ್ ಹೋಗಲ್ಲ, ಸುಮ್ನೆ ಇದ್ ಬಿಡ್ತೀನಿ. ಸ್ವಲ್ಪ ನನ್ ಮಾತು ಕೇಳು. ಏಯ್, ಏನೋ ನಿನ್ ಮಾತು ಕೇಳೋದು? ಹ, ನೀವಿಬ್ರು ನಿಜವಾಗ್ಲೂ ನನ್ ಮಕ್ಳ? ಹ, ಮೊದ್ಲೇ ಹೇಳಿದ್ರೆ ನಿಮ್ ಜೊತೆ ನಾನು ಸೇರ್ಕೊಂಡ್ ಮಜಾ ತಗೋತಾ ಇದ್ದೆ. ಅಮ್ಮ ನಿನ್ನ ಅಷ್ಟಕ್ಕೆ ಹೀಗೆ ಎದುರಿಸದ? ಹಾ, ನೀವು ಮಾತ್ರ ಭೂತ ಆಗಿ ಅವ್ರನ್ನ ಹೆದರ್ಸ್ಬೋದು, ಅದನ್ನ ಮುಚ್ಚಿಡ್ಬೋದು, ನಾನ್ ಮಾತ್ರ ಹೆದರ್ಸಂಗಿಲ್ವಾ? ಓಯ್, ಲಿಸನ್ ಕೇರ್ಫುಲ್ಲಿ, ನಾನು ನಿಮ್ಮಮ್ಮ, ನನ್ ಹತ್ರ ಈ ಆಟ ಎಲ್ಲ ನಡೆಯಲ್ಲಪ್ಪ. ಸದ್ಯ ನೀನು ಕೋಪ ಬಂದಿಲ್ವಲ್ಲ, ಅಷ್ಟೇ ಸಾಕು. ಏಯ್, ಯಾಕೋ ಕೋಪ ಬಂದಿಲ್ಲ, ಸಿಕ್ಕಾಪಟ್ಟೆ ಕೋಪ ಬಂದಿದೆ. ನೀವೆಲ್ಲ ಸೇರ್ಕೊಂಡು ಅವ್ರನ್ನ ಎಷ್ಟು ಗೋಳಾಡ್ಸಿದ್ದೀರಾ, ಅದನ್ನ ನೋಡೋ ಯೋಗ ನನ್ಗಿರ್ಲಿಲ್ವಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ. ಅರ್ಜುನ, ಆ ಯಶೋದ ನನ್ಗೆ ಎಷ್ಟೆಲ್ಲ ಕಾಟ ಕೊಟ್ಟಿದ್ದಾಳೆ. ಅವಳ ಗಂಡ ರಾಘವ, ನಾಲ್ಕು ಕಣ್ಣು, ಸೋಡಾ ಬುಡ್ಡಿ, ನನ್ ಕಣ್ಣಲ್ಲಿ ಎಷ್ಟು ನೀರ್ ಹಾಕ್ಸಿದಾನೆ. ಅವರೆಲ್ಲ ಹೆದರ್ಕೊಂಡು ಒದ್ದಾಡ್ತಿರೋದನ್ನ ನೋಡಕ್ ಆಗ್ಲಿಲ್ವಲ್ಲ ಅಂತ ಬೇಜಾರಾಗ್ತಿದೆ ಕಣೋ, ಮಿಸ್ ಮಾಡ್ಕೊಂಡ್ಬಿಟ್ಟೆ ಬಿಡ. ಹೌದಣ, ಪಾಪ ಅಮ್ಮ, ಆಕ್ಚುಲಿ ಅವ್ರು ನೋಡ್ಬೇಕಾಗಿತ್ತು, ವಿ ಮಿಸ್ಡ್ ಹರ್. ಈಗ ಅಯ್ಯೋ ಪಾಪ ಅಂದ್ರೆ ಏನ್ ಪ್ರಯೋಜನ? ಸಿನಿಮಾ ಟಿವಿ ಸೀರಿಯಲ್ ಆದ್ರೆ ಮತ್ತೆ ಮತ್ತೆ ನೋಡ್ಬೋದು, ಆದ್ರೆ ಇದು ಲೈವ್, ಲೈವ್ ರಿಯಾಲಿಟಿ ಶೋ, ನೋಡಕ್ ಆಗ್ಲಿಲ್ವಲ್ಲ. ನಗಬೇಡ ನೀನು, ಸುಮ್ನೆ ಇರೋ. ರಿಪೀಟ್ ಶೋ ಇದೆ ನೋಡ್ತೀಯಾ? ರಿಪೀಟ್ ಶೋನ ಅಂದ್ರೆ ನೀವ್ ಆ ದೃಶ್ಯಗಳನ್ನೆಲ್ಲ ಮೊಬೈಲ್ ನಲ್ಲಿ ಶೂಟ್ ಮಾಡಿದ್ದೀರಾ? ನೀನ್ ಏನೇ ಹೇಳು ಅರ್ಜುನ, ಲೈವ್ ಅಲ್ಲಿ ನೋಡೋ ಮಜಾನೇ ಬೇರೆ. ಅಮ್ಮ ಮಿಸ್ ಮಾಡ್ಕೊಂಡೆ. ಲೈವ್ ಶೋನೇ? ಹಾ, ಹೇಗಿದ್ರು ಪೂಜಾಗೆ ಮನೆಗೆ ಹೋಗ್ಬೇಕು ಅನ್ನೋ ಅವಸರ ಇಲ್ಲ. ಇವ್ರಪ್ಪ ಅಮ್ಮ ಮದ್ವೆಗೆ ಅಂತ ಬೇರೆ ಅವ್ರಿಗೆ ಹೋಗಿದ್ದಾರೆ, ಬರೋದ್ ನೈಟ್ ಆಗತ್ತೆ. ಗುಡ್ ಐಡಿಯಾ ಅಮ್ಮ, ಇವಳು ಇವತ್ತಿಲ್ಲ ಇರ್ತಾಳೆ. ಅಶ್ವಿನ್ ನೀನ್ ಸುಮ್ನೆ ಇರು, ಪಾಪ ನಮ್ಮಅಮ್ಮ ಆಸೆ ಪಡ್ತಿದಾರೆ. ಹಾ ಹೌದು ಕಣ, ತುಂಬಾ ಆಸೆ ಆಗ್ತಿದೆ. ಅಂದ್ರೆ ನೀವಿಬ್ರು ಮತ್ತೆ ಭೂತ ಆಗ್ತೀರಾ? ಒಂದ್ಸಲನೇ ತಡ್ಕೊಳಕ್ ಆಗಿಲ್ಲ, ಭೂತ ಗೀತ ಎಲ್ಲ ಏನೂ ಇಲ್ಲ. ಬೇರೆ ಏನಾದ್ರೂ ಪ್ಲಾನ್ ಮಾಡಿ ಆ ಅನುನ ಗೋಳಾಡಿಸ್ಬೇಕು, ಅದನ್ನ ನೀನ್ ನೋಡಿ ಎಂಜಾಯ್ ಮಾಡ್ಬೇಕು. ಓಕೆ, ಏನ್ ಮಾಡ್ತೀಯಣ್ಣ? ಪೂಜಾ, ನೀನ್ ಇಲ್ಲೇ ಇರ್ತೀಯ ಅಲ್ವಾ, ನಿನ್ಗೇನ್ ಸಮಸ್ಯೆ ಇಲ್ಲ ತಾನೆ? ಇವಂದ ಸಮಸ್ಯೆ. ಪೂಜಾ ಪೂಜಾ, ಅವನ್ನ ನಾನ್ ನೋಡ್ಕೋತೀನಿ. ಓಕೆ, ನಿನ್ಗೇನು ಪ್ರಾಬ್ಲಮ್ ಇಲ್ವಾ ಹೇಳು. ಅತ್ತೆ ಖುಷಿ ಆಗುತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಬೇಕಾದ್ರೆ ಅವ್ರಿಗೆಲ್ಲ ಕಪಾಳು ಕೊಡಿ ಅಂದ್ರೂ ಸಿನ್ಸಿಯರ್ ಆಗಿ ಹೊಡಿತೀನಿ. ಒಂದ್ ನಿಮಿಷ ಪೂಜಾ, ಏನಂದ ಹೇಳು. ಅವ್ರಿಗೆಲ್ಲ ಕಪಾಳು ಕೊಡಿ ಅಂದ್ರೂ ಹೊಡಿತೀನಿ ಅಂದೆ. ಎಸ್, ಸಿಕ್ತು ಐಡಿಯಾ, ಸಿಕ್ತು. ಏಯ್, ಏನೋ ಅದು ಹೇಳ್ತೀನಿ, ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ.
ಓಕೆ ಸೂಪರ್ ಿದ್ರೆ ನಮ್ಮನೆಗೆ ಬಂದು ನಮ್ಮೆದುರಿಗೆನೆ ಭೂತೋತ್ತರ ವೇಷ ಹಾಕೊಂಡು ನಮ್ಮನ್ನ ಎದುರಿಸಿ ದೇವುತ್ತರ ಧಮಕಿ ಹಾಕ್ಬಿಟ್ಟು ಹೋಗ್ತಾಳೆ. ಮೇಡಮ್ರೆ, ನಿಮ್ಗೆ ಆ ಧೈರ್ಯ ಇದೆಯಾ, ತಾಕತ್ ಇದೆಯಾ ಅವ್ರ ಮನೆಗೆ ಹೋಗಿ ದೇವುತ್ತರ ಎದುರಿಸ್ಬಿಟ್ಟು ಬರ್ತೀರಾ? ಅಲ್ಲ, ನೀವೇನು ದೇವುತ್ತರ ಮೇಕಪ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಹೀಗೆ ನ್ಯಾಚುರಲ್ ಹೋಗಿ ದೇವತ್ತ ಎದುರ್ಕೊಂಡ್ಬಿಡ್ತಾರೆ. ಹೇಳಮ್ಮ, ನನಗ್ ಬರ್ತಾ ಇದ್ದಿದ್ ಕೋಪಕ್ಕೆ ಇಲ್ಲೇ ಯಾವ್ದಾದ್ರು ಚಾಕು ಇದ್ದಿದ್ರೆ ಅವಳನ್ನ ಚುಚ್ಚಿ ಚುಚ್ಚಿ ಸಾಯಿಸ್ಬೇಕು ಅನಿಸ್ತಾ ಇತ್ತು. ಅಯ್ಯೋ ಸುಮ್ನಿರಮ್ಮ, ಆಮೇಲೆ ದೆವ್ವಾಗ್ ಬಂದು ಹೆಚ್ಚಿಗೆ ಕಾಟ ಕೊಡೋದಕ್ ಶುರು ಮಾಡ್ಬಿಡ್ತಾಳೆ. ಐ ಡೋಂಟ್ ಕೇರ್, ಅವಳ ದೆವ್ವನಾದ್ರೂ ಆಗ್ಲಿ ಪಿಶಾಚಿನಾದ್ರೂ ಆಗ್ಲಿ ಈ ಜನ್ಮದ ಶತ್ರು ತೊಲಗ್ತಲ್ಲ ಅಂತ ನೆಮ್ಮದಿ ಆಗಿರ್ತಿದ್ದೆ. ಯಾರು ನೋಡಿ ಚಿಕ್ಕಪ್ಪ? ಓಕೆ, ನಾನೇ ನೋಡ್ಬೇಕಾ? ಓಕೆ. May I come in, sir? Coming ante bandmele inen coming? Ala hodya pishachi idre bande gavakshalinda bande bittiyala. Ey, neene yake illige bande? Tolge aache. Yavde kelsa madidru ardakke nilisbardante haganta namma appa helikottidare. Yene hagandre manege bandha atithigalna nav yavattu ardam barda satkara maadi kalsala. At the same time, ನಾನೇ ಬೇರೆಯವ್ರ ಮನೆಗೆ ಅತಿಥಿಯಾಗಿ ಹೋದ್ರು ಅವ್ರನ್ನ ಸಂಪೂರ್ಣವಾಗಿ ತೃಪ್ತಿಗೊಳಿಸ್ದೆ ನಾವಲ್ಲಿಂದ ಕದ್ಲು ಮಾತೇ ಇಲ್ಲ. ಅಟ್ ದ ಸೇಮ್ ಟೈಮ್ ನಾನೇ ಬೇರೆಯವ್ರ ಮನೆಗೆ ಅತಿಥಿಯಾಗಿ ಹೋದ್ರು ಅವ್ರನ್ನ ಸಂಪೂರ್ಣವಾಗಿ ತೃಪ್ತಿಗೊಳಿಸ್ದೆ ನಾವಲ್ಲಿಂದ ಕದ್ಲು ಮಾತೇ ಇಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ಅದೇನು ಹೇಳಬೇಕು ಅಂತಿದ್ಯೋ ಅದು ಸ್ಪಷ್ಟವಾಗಿ ಅರ್ಥವಾಗೋ ಥರ ಹೇಳು. ಅರ್ಥವಾಗೋಗೆ ಹೇಳ್ತೀನಿ. ಬೆಳಗ್ಗೆ ಜಸ್ಟ್ ಬೆಡ್ ಕಾಫಿ ಕೊಟ್ಟು ಹೋಗಿದ್ನಲ್ವಾ? ಆಹಾ, ಓ ವಂಡರ್ಫುಲ್ ಆಗಿತ್ತು, ವಂಡರ್ಫುಲ್ ಅಲ್ವಾ? ಅದಕ್ಕೆ ಇವತ್ ನಾನೇ ತಿಂಡಿ ಮಾಡಿ ನಾನು ತಿನ್ಸ್ಬಿಟ್ಟು ಹೋಗೋಣ ಅಂತ ಬಂದ್ಯಾ? ಮೋಸ್ಟ್ ವೆಲ್ಕಮ್, ಮೋಸ್ಟ್ ವೆಲ್ಕಮ್. ನಿಮ್ ಪಿಂಡ ಮಾಡ್ಕೊಳ್ತಾಳೆ, ಎಷ್ಟು ಸಲ ಹೇಳ್ಬೇಕೆ ನಿನಗೆ? ಕಾಲ್ ಕೆರ್ಕೊಂಡು ನಮ್ಮ ಹತ್ರ ಜಗಳಕ್ ಬರ್ಬೇಡ ಅಂತ ಹೇಳ್ಬಿಟ್ಟು ನೀನ್ ಯಾವಳ್ಳೆ ನಮ್ಮನೆಗೆ ಬಂದು ನಮಗ್ ತಿಂಡಿ ಮಾಡ್ಕೊಡೋದಿಕ್ಕೆ? ಇರು, ನಿನ್ಗೆ ಹೀಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನಮ್ಮ ಅಮ್ಮನ ಕರೆದು ನಿನ್ ಗ್ರಾಚಾರ ಬಿಡಿಸ್ತೀನಿ. ಶಂಕದಿಂದ ಬಂದ್ರೇನೆ ನಿನ್ ತೀರ್ಥ. ಶಂಕದ ಹತ್ರ ಹೋಗಿ ಏನ್ ಹೇಳ್ತೀರಿ? ಅದು ಅದು ಹೇಳಕ್ಕಾಗಲ್ಲ ನಿಮ್ ಕೈಯಲ್ಲಿ. ಯಾಕೆ ಅಂದ್ರೆ ನಿಮ್ ಯಾರಿಗೂ ಆ ಧೈರ್ಯ ಇಲ್ಲ. ನೀವು ತಪ್ಪ ಮೇಲ್ ತಪ್ಪ ಮಾಡ್ತಾನೆ ಬಂದಿದ್ದೀರ. ನಿಮ್ಮೊಳಗೆ ಒಬ್ಬೊಬ್ಬರಿಗೂ ಗಿಲ್ಟ್ ಫೀಲ್ ಇದೆ. ಏಯ್, ಮುಚ್ಚೆ ಬಾಯಿ. ಮುಚ್ಚಲ್ಲ. ಏನಿವಾಗ? ಏನಿವಾಗನ, ನೆನ್ನೆ ರಾತ್ರಿನೇ ನಿನ್ ಕುದ್ಕೆ ಹಿಸ್ಕಿ ಸಾಯಿಸ್ಬಿಡ್ತಿದ್ದೆ. ನನ್ನೇನು ತಿಗ್ಣೆ ಅಂದ್ಕೊಂಡ ಅಥವಾ ಭಯ ಗಣೇಶ್ ಅಂದ್ಕೊಂಡ? ಏಯ್, ನೀನ್ ಎಷ್ಟೇ ಎಗ್ರಾಡಿದ್ರು ನನ್ ಒಂದ್ ಕೂದ್ಲು ಕೂಡ ಟಚ್ ಮಾಡಕ್ಕಾಗಲ್ಲ. ಹೌದಾ? ಹೌದು. ಹ, ಇನ್ನ ಬೇಕಾದ್ರೆ ನಾನ್ ನಿನ್ನ ಫುಟ್ಬಾಲ್ ತರ ಆಡಿ ಚೂಯಿಂಗಮ್ ತರ ಅಗದು ಉಗಿದ್ ಬಿಡ್ತೀನಿ. ನನ್ನನ್ ಮುಟ್ಟು ನೋಡೋಣ. ನೀನ್ ನನ್ನ ಮುಟ್ಟೆ ಧೈರ್ಯ ಇದ್ರೆ ಅಲ್ಲಿಗೆ ನಿನಗೆ ನನ್ನನ್ ಮುಟ್ಟೋ ಧೈರ್ಯ ಇಲ್ಲ ಅಂತಾಯ್ತು. ಯಾಕಿಲ್ಲ? ಏಯ್, ನಮ್ಮನ್ನೇ ಮುಟ್ಟೋ ಅಷ್ಟು ಧೈರ್ಯನಾ ನಿನಗೆ? ಇದು ನನ್ನ ಅವಳ ಮಧ್ಯೆ ನಡೀತಿರೋ ಜಿದ್ದಾಜಿದ್ದಿ. ಮಧ್ಯೆ ನೀ ಬಂದು ಮುಖಾಮುಖಿ ಹೊಡಿಸ್ಕೋಬೇಡಿ.
ಅವಳಿಗೆ ನನ್ನ ಮುಟ್ಟಕ್ಕೆ ಧೈರ್ಯ ಎಲ್ಲಿಂದ ಬರಬೇಕು? ಏಯ್, ಏನೇ ಬೊಗಳದೆ